ಇವತ್ತು ನನಗೆ ಒಂದು ರೀತಿಯ ಖುಷಿ ಆಗ್ತಾಯಿದೆ. ಹಿಂದೆ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಾನು ಕೂಡ ಚುನಾವಣಾ ಪ್ರಚಾರದಲ್ಲಿದ್ದೆ. ಆ ಒಂದು ಸುವೇಗ ಮತ್ತೆ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಇವತ್ತು ನಾನು ನೆನೆಸ್ಕೊಳ್ಳೇಬೇಕು. ಅವರ ಮಕ್ಕಳಾಗಿ ಇವತ್ತು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಆಕಾಂಕ್ಷಿಯಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಬಂಗಾರಪ್ಪನವರು ಈ ರಾಜಕೀಯ ನಾವೆಲ್ಲ ಇಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ಎದೆಯಲ್ಲಿ ಶಾಶ್ವತವಾಗಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲದಿರೋದು ಒಂದು ವಿಚಾರನ ನಾನು ಇಲ್ಲಿ ಹೇಳಲೇಬೇಕು. ಗೊತ್ತಿದೆ ಆದರೂ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅಂಥ ಗಟ್ಟಿತನದ ವಂಶದಿಂದ ಬಂದಂಥವ್ರು ಅನ್ನೋದಕ್ಕೆ ನನಗೆ ಖುಷಿಯಾಗುತ್ತೆ. 1991 November 11 ಏನು ಆ ಒಂದು ಕಾವೇರಿ ತೀರ್ಪು ತಮಿಳುನಾಡಿನ ಪರವಾಗಿ ಬಿದ್ದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಇಡೀ ಕರ್ನಾಟಕ ಬೆಂಕಿಯಾಯಿತು. ಆ ಸಂದರ್ಭದಲ್ಲಿ ನೀರಿಲ್ಲ, ಬಿಡೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹೋದೋ ಬಂಗಾರಪ್ಪನವ್ರ ಮನೆಗೆ ಹೋಗಿ ಕೇಳಿದ್ರು, ಸರ್ ದಯವಿಟ್ಟು ನೀರು ಬಿಡಬೇಡಿ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ರು. ಒಂದೇ ಮಾತು ಹೇಳಿದ್ರು, ಎಷ್ಟು ಗೌರವ ಕೊಟ್ಟರು ಅಂತ ಹೇಳಿದ್ರು ಕನ್ನಡ ಪರ ಹೋರಾಟಗಾರರಿಗೆ. ನೀವೆಲ್ಲ ಹೇಳಿದ್ದೀರಾ, ನಾನು ಸುಗ್ರೀವಾಜ್ಞೆ ಹೊರಡಿಸ್ತೀನಿ, ನೀರು ಬಿಡೋದಿಲ್ಲ ಅಂತ ಹೇಳಿದರು. ಸುಗ್ರೀವಾಜ್ಞೆ ಹೊರಡಿಸಿದ್ರು, ನೀರು ಬಿಡಲಿಲ್ಲ. ಇದು ಅವರ ಮನೆತನದ ಒಂದು ದಿಟ್ಟವಾದಂಥ ನಿಲುವು. ಏಕೈಕ ಮುಖ್ಯಮಂತ್ರಿ ಯಾಕೆ ಅಂತ ಹೇಳಿದ್ರೆ, ನಾವು 2-3 ಮುಖ್ಯಮಂತ್ರಿಗಳನ್ನು ನೆನೆಸ್ಕೊತೀವಿ ಕರ್ನಾಟಕಕ್ಕೆ. ನಾಮಕರಣ ಮಾಡಿದವರು ದೇವರಾಜ ಅರಸು ಆಗಿರ್ಬೋದು. ಅವತ್ತಿನ ದಿವಸ ಬಂಗಾರಪ್ಪನವರು ಆ ನಿಲುವನ್ನು ತಗೊಂಡಿದ್ದಕ್ಕೆ ಇಡೀ ರಾಜ್ಯ ಅವ್ರ ಪರವಾಗಿ ನಿಂತಿತ್ತು. ಇವತ್ತು ಅವ್ರ ಮಕ್ಕಳು ಆಕಾಂಕ್ಷಿ ಆಗಿದ್ದಾರೆ. ನಮ್ಮ ಚಿತ್ರೋದ್ಯಮದ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ. ನಿಮ್ಮ ಜೊತೆ ನಾವಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಚಿತ್ರರಂಗ ಅಂದ ತಕ್ಷಣ ನಮಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್. ಇವತ್ತು ನಮ್ಮ ಜೊತೆ ಇಲ್ಲ, ಅವರ ಆದರ್ಶಗಳಿದ್ದಾವೆ. ಹಾಗೆ ಶಿವರಾಜ್ಕುಮಾರ್ ಅವರು ಇವತ್ತು ಆ ಒಂದು ಚಿತ್ರರಂಗದ ನಟರಾಗಿ ಇವತ್ತು ಇಡೀ ರಂಗವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಶಿವರಾಜ್ಕುಮಾರ್ ಅವರು ಯಾವ ರೀತಿ ಆ ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ಅದು ನಾವು ನಿಮಗೆ ಯಾವುದೇ ರೀತಿ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ನಾವು ಖಂಡಿತ ಸಿದ್ಧರಿದ್ದೀವಿ. ನಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಅವ್ರಿಗೆ ಕೊಡ್ತೀವಿ ಅಂತ ಈ ಮೂಲಕ ಮಾಧ್ಯಮದ ಘೋಷಣೆ ಮಾಡಿ ಮತ್ತೊಮ್ಮೆ ಮಧು ಬಂಗಾರಪ್ಪನವರು ಸತತವಾಗಿ ನಿಮಗೆಲ್ಲ ರಾಜ್ಯ ಜಿಲ್ಲೆಗಳನ್ನು ಸುತ್ತಬೇಕು ನಮಗೆ ಗೊತ್ತಿದೆ. ಆದರೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ನೀವು ತಗೊಂಡ್ರೆ ಖಂಡಿತವಾಗಿ ಯಶಸ್ಸನ್ನು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಜಕೀಯ ಕಣದಲ್ಲಿ ಜನರ ಸೇವೆ ಮಾಡಬೇಕು, ಬಯಸಿ ಶಿವಮೊಗ್ಗ ಕ್ಷೇತ್ರದ ಸಂತ ಸ್ಥಾನಕ್ಕೆ ನಿಂತಿರತಕ್ಕಂಥ ಗೀತಾ ಕೊರಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಜನಸೇವೆ ರಾಜಕೀಯಕ್ಕೆ ಬಂದಮೇಲೆ ಜನಸೇವೆ ಮಾಡಲೇಬೇಕು. ಜನಸೇವೆ ಮಾಡೋದಕ್ಕೆ ಸಿದ್ಧ ಅಂತೇಳಿ ದೊಡ್ಡ ಮನೆ ಇವತ್ತಲ್ಲ, ಅವತ್ತಿಂದ ಇದೆ. ಚಿತ್ರರಂಗದ ಸೇವೆಯನ್ನು ದೊಡ್ಡ ಮನೆ ಅವತ್ತಿಂದ ಮಾಡ್ತಾ ಬಂದಿದೆ, ಇವತ್ತು ಮಾಡ್ತಾ ಬಂದಿದೆ. ಈಗ ಇಲ್ಲಿ ಚಿತ್ರರಂಗದ ಎಲ್ಲ ಬಂಧುಗಳು ಸೇರಿ ಶುಭವನ್ನು ಕೋರೋದಕ್ಕೆ ಬಂದಿದ್ದೀವಿ. ನಮ್ಮ ಚಿತ್ರರಂಗದ ಸಂಬಂಧಪಟ್ಟಂಥ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಇದ್ದಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷರು ಇದ್ದಾರೆ, ಪ್ರದರ್ಶಕ ಸಂಘದ ಅಧ್ಯಕ್ಷ ನಾನು ಇದ್ದೀನಿ, ನಮ್ಮ ಹಿರಿಯರಿದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಕಾಯಕ ಒಂದೇ ಆಗಬೇಕು ಚಿತ್ರರಂಗದಲ್ಲಿ. ಅಧ್ಯಕ್ಷರನ್ನು ಈ ಮೂಲಕ ಮನವಿ ಮಾಡೋದಿಷ್ಟೇ. ಈ ಒಂದು ಲೋಕಸಭಾ ಚುನಾವಣೆಯನ್ನು ಚಿತ್ರರಂಗ ಪಕ್ಷಾತೀತವಾಗಿ ತಗೊಬೇಕು. ಚಿತ್ರರಂಗಕ್ಕೆ ಇವಾಗ ಚಿತ್ರರಂಗದ ಸಣ್ಣ ಪುಟ್ಟ ಆಗುಹೋಗುಗಳನ್ನು ಸರಿಪಡಿಸೋದಕ್ಕೆ ನಾವು ಬರ್ತಾ ಇದ್ದಿದ್ದೆ ದೊಡ್ಡ ಮನೆಗೆ. ದೊಡ್ಡ ಮನೆ ಬಂದು ಅದನ್ನು ಸರಿಪಡಿಸಿ ಆ ಚಿತ್ರರಂಗವನ್ನು ಇಲ್ಲಿವರೆಗೂ ಉಳಿಸಿರುವಾಗ ಆ ದೊಡ್ಡ ಮನೆಯ ಒಂದು ಕುಡಿ ಜನಸೇವೆ ಮಾಡಬೇಕು ಅಂತಂದಾಗ ಇಡೀ ಚಿತ್ರರಂಗ ಒಂದಾಗಿ ನಾವು ನಿಂತ್ಕೊಬೇಕಾದ ನಮ್ಮ ಧರ್ಮ ಆಗುತ್ತೆ ಮತ್ತು ನಮ್ಮ ಕರ್ತವ್ಯ ಆಗುತ್ತೆ.
ಇದು ಕೇವಲ ಒಂದು ಸಭೆ ಮಾಡಿ ಶುಭವನ್ನು ಕೋರಿ ಆ ನಂತರ ಎಲ್ಲ ಸಿಕ್ಕಿದಾಗ ಮಾತಾಡಿಸೋವಂಥ ಎಲ್ಲ ಚಟುವಟಿಕೆಯನ್ನು ಬಂದ್ ಮಾಡಿ ಅಧ್ಯಕ್ಷರುಗಳೇ. ಪ್ರತಿ ಒಬ್ಬ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾರೆ, ನಾವು ಇಲ್ಲ ಅಂತ ಹೇಳೋದಲ್ಲ ಇದು. ಇದಕ್ಕಿಂತ ಪಕ್ಷದ ಚಿಹ್ನೆಯಲ್ಲಿ ಆಗ್ತಾ ಇರುವಾಗ ಅದಿದ್ದೇ ಇರುತ್ತೆ. ಆದರೆ ಆ ಒಂದು ಕ್ಷೇತ್ರವನ್ನು ಪಕ್ಷಾತೀತವಾಗಿ ಮಾಡಿ, ಬೇರೆ ಚಿತ್ರದ ಬಗ್ಗೆ ಬೇಡ ನಮಗೆ. ನಮಗೆ ನಮ್ಮ ಚಿತ್ರರಂಗ ನಮ್ಮ ಸೇವೆ ಮಾಡಿರತಕ್ಕಂಥ ದೊಡ್ಡ ಮನೆ ಒಂದಕ್ಕೆ ಸಹಾಯ ನಾವು ಮಾಡಬೇಕಾದ್ರೆ ಆ ಒಂದು ಕ್ಷೇತ್ರಕ್ಕೆ ಹೊರತು ಬೇರೆ ಕ್ಷೇತ್ರದ ಬಗ್ಗೆ ನಾವು ತಲೆಕೆಡಿಸ್ಕೊಳ್ಳೋದು ಬೇಡ. ದಯವಿಟ್ಟು ನೀವು ಎಲ್ಲ ಅಂಗ ಸಂಸ್ಥೆಗಳ ಮುಖ್ಯಸ್ಥರನ್ನು ಕರೀರಿ, ಅವ್ರಿಗೆ ಸ್ನೇಹಿತರು ಬಂಧುಗಳು ಮತ್ತೊಬ್ಬರು ಮಗದೊಬ್ಬರು ಆ ಮೂಲಕ ಅವರು ಹೋಗಿ ಮನವಿ ಮಾಡಬೇಕು. ಕೇವಲ ರಸ್ತಿನಲ್ಲಿ ಹೋಗಿ ಪ್ರಚಾರ ಮಾಡೋದ್ರಿಂದ ಅಲ್ಲ, ಅದಾಗೆ ಆಗತ್ತೆ. ಈ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು, ಮಾಡಿ ನಮ್ಮ ಒಂದು ಋಣ ಸಂದಾಯವನ್ನು ಸಹ ಚಿತ್ರರಂಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಶಿವಣ್ಣ ಹೇಳಿದ್ದಾರೆ. ಆಗಲೇ ಅವರು ಒಂದು ಸಂಸ್ಥಾ ಸ್ಥಾನದಲ್ಲಿ ಇರೋದನ್ನು ನೋಡಬೇಕು. ಅವರು ಇವತ್ತು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ನೆನಪಿನಲ್ಲಿ ಅವರ ನೆರಳಿನಲ್ಲಿ ಭಾಳಷ್ಟು ಜನ ಸೇವೆ ಮಾಡುವಂಥ ಲೀಡರ್ಗಳು ಈ ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಒಂದು ಜನರ ಸೇವೆ ಮಾಡಬೇಕು, ಜನರ ಸೇವೆ ಜೊತೆನೆ ಚಿತ್ರರಂಗಕ್ಕೂ ಸೇವೆ ಆಗಬೇಕು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತಾ ಖಂಡಿತವಾಗಿಯೂ ಈ ಬಾರಿ ಯಾವುದೇ ಅಲೆ ಇರಲಿ ಏನೇ ಇರಲಿ ಎತ್ತದೇ ಇರಲಿ ಜನ ಸೇವೆ ಮಾಡಬೇಕು ಅಂತ ಬಂದು ಶಿವಣ್ಣ ಹೇಳಿದಾಗೆ ಎಲ್ಲರೂ ಜೊತೆ ಕೂತ್ಕೊಂಡು ಹೋಗಲಿ, ಯಶಸ್ಸು ಗ್ಯಾರಂಟಿ, ಎರಡು ಅನುಮಾನ ಇಲ್ಲ. ನಾವು ಚಿತ್ರರಂಗದವರು ಪ್ರತಿದಿನ ಇದು ಸಂಬಂಧಪಟ್ಟಂಥ ಸಭೆಗಳನ್ನು ಮಾಡಿ ಕರೆದು ಕೇಳಿಸಿ ಎಲ್ಲರನ್ನು ಒಗ್ಗೊಟ್ಟಾಗಿ ಹೋಗೋಣ. ಶುಭವಾಗಲಿ, ಯಶಸ್ಸಾಗಲಿ. ಮತ್ತು ನಮ್ಮ ಚಿತ್ರರಂಗಕ್ಕೆ ನಮ್ಮ ಸಂಸತ್ ಸದಸ್ಯರು ಒಬ್ಬರು ಇದ್ದಾರೆ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.